ಚನ್ನಪಟ್ಟಣದಿಂದ ಚುನಾವಣೆಗೆ ಸ್ಪರ್ಧಿಸ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಎಚ್ಡಿಕೆ ಭದ್ರಕೋಟೆಯಲ್ಲಿ ಡಿಕೆಶಿ ಟೆಂಪಲ್ ರನ್, ಚನ್ನಪಟ್ಟಣ ಹೇಗಿದೆ ಮತಗಳ ಲೆಕ್ಕಾಚಾರ? ಗುರುವಾರಕ್ಕೆ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಅಂತ್ಯ, ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್, ನಾಳೆ ನಿರ್ಧಾರವಾಗಲಿದೆ ಕಾಟೇರನಿಗೆ ಜೈಲ ಬೇಲ ಅನ್ನೋದು. ನರೇಂದ್ರ ಮೋದಿ ಸರ್ಕಾರ ಪತನವಾಗಬಹುದು, ಸ್ಫೋಟಕ ಹೇಳಿಕೆ ನೀಡಿದ ರಾಹುಲ್ ಗಾಂಧಿ, ಎನ್ಡಿಎ ಮೈತ್ರಿಯಲ್ಲಿ ಆಗುತ್ತಾ ರಾಜಕೀಯ ಕಂಪನ. ಪ್ರತಿ ಕುಟುಂಬದಲ್ಲಿ ಎರಡು ಮೂರು ಅಲ್ಲ ನಾಲ್ಕು ಮಕ್ಕಳಿರಬೇಕು, ಹೆಚ್ಚು ಯುವಕರಿದ್ರೆ ದೇಶದ ಅಭಿವೃದ್ಧಿ, ಆರ್ಎಸ್ಎಸ್ ಮುಖಂಡನ ಹೇಳಿಕೆ. ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಆಘಾತ, ಮಾಜಿ ಸಿಎಂ ಬನ್ಸಿಲಾಲ್ ಸುಸೆ, ಶಾಸಕಿ ಬಿಜೆಪಿ ಸೇರ್ಪಡೆ, ಮನೋಹರ್ ಲಾಲ್ ಕಟ್ಟರ್ ನೇತೃತ್ವದಲ್ಲಿ ಕಮಲ ಮುಡಿದ ಕಿರಣ್ ಚೌಧರಿ. ಸೌದಿ ಅರೇಬಿಯಾದಲ್ಲಿ ತೀವ್ರ ಬಿಸಿಗಾಳಿ, ಕಳೆದ 24 ಗಂಟೆಯಲ್ಲಿ ಮಕ್ಕಾ ಯಾತ್ರೆಗೆ ತೆರಳಿದ 550 ಯಾತ್ರಿಗಳು ಸಾವು, ಈಜಿಪ್ಟ್ನ 232 ಯಾತ್ರಿಗಳು ಮೃತ.